ಮೊದಲೇ ಹಿಂದುಳಿದ ಊರು ಈಗ ಬರದ ಬೀಡಾಗ್ಬಿಟ್ಟಿದೆ. ಭೀಕರ ಬರದಿಂದ ಈ ಗಡಿನಾಡು ನಲುಗ್ತಾ ಇದೆ. ಅಚ್ಚರಿ ಮೂಡಿಸುತ್ತೆ ಇಲ್ಲಿನ ಹಾನಿ ಲೆಕ್ಕವನ್ನ ಒಂದ್ಸತಿ ಕೇಳಿದ್ರೆ. ಯಾಕಂದ್ರೆ 1972 ಬಳಿಕ ಇದೇ ಅತಿ ದೊಡ್ಡ ಬರ ಅಲ್ಲಿ ಬಂದಿರೋದು. ಶತಮಾನ ಕಂಡು ಕೇಳರಿಯದ ಭೀಕರ ಬರ ಇದು. ಹಾನಿಯಾಗಿದ್ದು ಹೆಕ್ಟೇರ್ ಗಟ್ಟಲೆ ಬೆಳೆ ಹಾನಿಯಾಗಿರೋದು ಬರೋಬ್ಬರಿ 145 ಕೋಟಿ ಅಂತ ಸರ್ಕಾರವೇ ಒಂದು ಲೆಕ್ಕವನ್ನ ಕೊಟ್ಟಿದೆ. ಆ ಲೆಕ್ಕದಲ್ಲಿ ಉಲ್ಲೇಖ ಮಾಡಿದೆ. ಇದು ಅಚ್ಚರಿ ಅನ್ಸುತ್ತೆ ಕೂಡ ನಿಜ. ಎಲ್ಲಿ ಅಂದ್ರೆ ಇದು ಬೀದರ್ ಜಿಲ್ಲೆಯ ಬರದ ವ್ಯಥೆ ಹೇಳತೀರದು. ಇಲ್ಲಿನ ರೈತರ ಗೋಳು ರೈತಪರ ಅನ್ನೋ ಸರ್ಕಾರಗಳಿಗೆ ಹಾಗಾದ್ರೆ ಇದು ಗೊತ್ತಾಗ್ತಾ ಇಲ್ವಾ, ಕಾಣಿಸ್ತಾ ಇಲ್ವಾ ಅಂತ ರೈತರೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರನೇ ಒಂದು ಅಧಿಕೃತವಾಗಿ ಲೆಕ್ಕವನ್ನ ಕೊಟ್ಟಿದೆ ಎಷ್ಟು ಹಾನಿಯಾಗಿದೆ, ಸೊ ಎಷ್ಟು ಎಕರೆ ಎಲ್ಲ ಹಾನಿಯಾಗಿದೆ ಅಂತ. ಬಟ್ ಅದರ ಪ್ರಕಾರ 1972 ಬಳಿಕ ಸೊ ಈ ಬಾರಿ ಬಂದಿರೋದೇ ಅತಿ ದೊಡ್ಡ ಬರ ಅಂತ ಹೇಳ್ತಾ ಇದೆ. ಶತಮಾನ ಕಂಡು ಕೇಳರಿಯದ ಭೀಕರ ಬರ ಇದು. ಹಾನಿಯಾಗಿದ್ದು ಹೆಕ್ಟೇರ್ ಗಟ್ಟಲೆ ಬೆಳೆ ಅಂದ್ರೆ 145 ಕೋಟಿಯಷ್ಟು ಹಾನಿಯಾಗಿದೆ ಅಂತ ಸರ್ಕಾರನೇ ಒಂದು ಲೆಕ್ಕ ಕೊಟ್ಟಿದೆ. ಬೀದರ್ ಜಿಲ್ಲೆಯ ಬರದ ಕಥೆ ಇದು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಅವಧೂತ ವಿನಯ್ ಗುರೂಜಿ ಕೆಲ ದಿನಗಳ ಕಾಲ ಗುಹೆ ಸೇರೋಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಲಕ್ಷಾಂತರ ಭಕ್ತರಿಂದ ದೂರ ಉಳಿಯೋ ನಿಟ್ಟಿನಲ್ಲಿ ವಿನಯ್ ಗುರೂಜಿ ಪ್ಲಾನ್ ಮಾಡಿದ್ದು ಕೆಲ ದಿನಗಳ ಕಾಲ ಗುಹೆಯಲ್ಲಿ ಧ್ಯಾನವನ್ನ ಮಾಡಲಿದ್ದಾರೆ. ಕೊಪ್ಪ ತಾಲೂಕಿನ ಗೌರಿಗದ್ದೆಯ ದತ್ತಾಶ್ರಮದಲ್ಲಿ ಗುಹೆಯೊಂದು ಸಿದ್ಧವಾಗ್ತಾ ಇದೆ. ಭಕ್ತರ ಸಂಖ್ಯೆ ಅಧಿಕವಾದ ಹಿನ್ನೆಲೆಯಲ್ಲಿ ಗುರೂಜಿ ಅವರ ಏಕಾಗ್ರತೆಗೆ ಭಂಗ ಉಂಟಾಗಿದೆಯಂತೆ. ಇದರಿಂದ ದೂರವಾಗೋ ನಿಟ್ಟಿನಲ್ಲಿ ಗುಹೆ ಪ್ರವೇಶ ಮಾಡೋ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. 1 ತಿಂಗಳ ಒಳಗೆ ಗುಹೆ ಸಿದ್ಧವಾಗಲಿದ್ದು ಕೆಲ ದಿನಗಳಲ್ಲಿ ಗುರೂಜಿ ಗುಹೆ ಪ್ರವೇಶವನ್ನ ಮಾಡಲಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಅವಧೂತ ವಿನಯ್ ಗುರೂಜಿ ಈಗ ರಾಜ್ಯಾದ್ಯಂತ ಸಾಕಷ್ಟು ಫೇಮಸ್ ಆಗಿದ್ದಾರೆ. ದಿನನಿತ್ಯ ಲಕ್ಷಾಂತರ ಭಕ್ತರು ಅವರನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಗುರೂಜಿ ಅವರ ಏಕಾಗ್ರತೆಗೆ ಸದ್ಯಕ್ಕೆ ಭಂಗ ಉಂಟಾಗ್ತಾ ಇದೆಯಂತೆ. ಧ್ಯಾನ ಮಾಡೋಕ್ಕೂ ಆಗ್ತಾ ಇಲ್ವಂತೆ. ಅಷ್ಟು ಸಂಖ್ಯೆಯಲ್ಲಿ ಭಕ್ತರು ಅವರನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದಾರಂತೆ. ಹಾಗಾಗಿ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಈಗ ಅವಧೂತ ವಿನಯ್ ಗುರೂಜಿ. ಅದೇನು ಅಂದ್ರೆ ಸೊ ಭಕ್ತರಿಂದ ಸ್ವಲ್ಪ ದಿನ ನಾನು ದೂರ ಉಳಿಬೇಕು, ಅವ್ರಿಗೆ ಸಿಗಬಾರ್ದು ಅಂದ್ರೆ ಒಂದು ಗುಹೆಯಲ್ಲಿ ಹೋಗಿ ಧ್ಯಾನ ಮಾಡೋದು ಅಂತ. ಸದ್ಯಕ್ಕೆ ಆ ಧ್ಯಾನ ಮಾಡೋದಕ್ಕೆ ಗುಹೆ ಕೂಡ ರೆಡಿ ಆಗ್ತಾ ಇದೆ. ಇನ್ನು 1 ತಿಂಗಳಲ್ಲಿ ಅದು ರೆಡಿ ಆಗುತ್ತಂತೆ. ನಾವೀಗ ನಿಮ್ಗೆ ತೋರಿಸ್ತಾ ಇದೀವಲ್ಲ ವಿಂಡೋದಲ್ಲಿ, ಸೊ ಗೌರಿಗದ್ದೆಯಲ್ಲೇ ಆ ಒಂದು ಗುಹೆ ರೆಡಿ ಆಗ್ತಾ ಇರೋದು. ದತ್ತಾಶ್ರಮದಲ್ಲಿ ಗುಹೆ ಇದೀಗ ರೆಡಿ ಆಗ್ತಾ ಇದೆ. ಇನ್ನೇನು ಸ್ವಲ್ಪ ದಿನದಲ್ಲೇ ಆ ಗುಹೆ ರೆಡಿ ಆದ ತಕ್ಷಣ ಗುರೂಜಿ ಈ ಗುಹೆಯಲ್ಲಿ ಧ್ಯಾನಕ್ಕೆ ಕೂತ್ಕೊಳ್ತಾರೆ. ಆ ಗುಹೆಯೊಳಗೆ ಅವರು ಪ್ರವೇಶ ಮಾಡಿದ ಮೇಲೆ ಸದ್ಯಕ್ಕಂತೂ ಭಕ್ತರಿಗೆ ಅವರು ಸಿಗೋದಿಲ್ಲ. ಅಲ್ಲಿ ಏಕಾಗ್ರತೆ ಜೊತೆಗೆ ಧ್ಯಾನಕ್ಕೋಸ್ಕರನೇ ಗುಹೆಯೊಳಗೆ ಅವರು ಪ್ರವೇಶವನ್ನ ಮಾಡಿ ಅಲ್ಲಿ ಧ್ಯಾನಕ್ಕೆ ಕೂತ್ಕೋತಾರೆ.